Hello students, today we will discuss about advanced financial accounting for BCom, financial accounting for second semester BBA student. This is a repeat for repeaters only. I am doing this, okay? Repeaters get tomorrow they have examination. Please guys, all the best. Please learn slowly so that you can able to write that perfectly in the examination. ಓಕೆನಾ ಈಗ 2017 ಕ್ವಶನ್ ಪೇಪರ್ ತಗೊಂಡಿದ್ದೀನಿ ಸರ್ ಯಾಕೆ ಸರ್ 1918 ಮಾಡ್ತಾ ಇಲ್ಲ ಅಂದ್ರೆ 17 ಅಲ್ಲಿ ಸ್ವಲ್ಪ ಟಿಪಿಕಲ್ ಆಗಿದೆ ನಾ ಹೇಳ್ಕೊಡ್ತೀನಿ ಯಾವ ಚಾಪ್ಟರ್ ಮಾಡ್ತೀರಾ ಸರ್ ಅಂದ್ರೆ ಇನ್ಶೂರೆನ್ಸ್ ಕ್ಲೇಮ್ಸ್ ಅನ್ನೋ ಒಂದು ಚಾಪ್ಟರ್ ಅನ್ನ ಮಾಡೋಣ ಈ ಇನ್ಶೂರೆನ್ಸ್ ಕ್ಲೇಮ್ಸ್ ಬಿಬಿಎಗೆ ಮತ್ತೆ ಬಿಕಾಮ್ಗೆ ಈ ಚಾಪ್ಟರ್ ಸೇಮ್ ಇರೋದ್ರಿಂದ ಓಕೆನಾ ಇಬ್ಬರಿಗೂ ಆಗೋತರ ನಾನು ಬಿಬಿಎ ಕ್ವಶನ್ ಪೇಪರ್ ತಗೊಂಡಿದ್ದೀನಿ ಬಿಕಾಮ್ ಕ್ವಶನ್ ಪೇಪರ್ಸ್ ನ 2019 ಇಂದ 16 ವರೆಗೂ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಮಾಡಿದೀನಿ ದಯವಿಟ್ಟು ನನ್ನ ಚಾನಲ್ ಅಲ್ಲಿ ಹೋಗಿ ವಿಡಿಯೋಸ್ ಅಲ್ಲಿ ಚೆಕ್ ಮಾಡಿ ಲಿಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ಬಿಬಿಎ ಮಾಡಿಲ್ಲ ಅದಕ್ಕೆ ಬಿಬಿಎ ಹೇಳ್ಕೊಡ್ತಾ ಇದ್ದೀನಿ ಇನ್ಶೂರೆನ್ಸ್ ಕ್ಲೇಮ್ಸ್ ಅಂದ್ರೆ ಏನು ಒಬ್ಬ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಅವನು ಸ್ಟಾಕ್ ಅನ್ನ ಅವನ ಶಾಪ್ ಅಲ್ಲಿ ಒಂದಷ್ಟು ಇಟ್ಟಿರ್ತಾನೆ ಒಂದಷ್ಟು ಗೋಡೌನ್ ಅಲ್ಲಿ ಇಟ್ಟಿರ್ತಾನೆ ನಮಗೆ ಗೊತ್ತಿದೆ ಅನ್ಸರ್ಟನಿಟಿ ಅಂತ ಹೇಳ್ತೀವಿ ಅನ್ಫಾರ್ಚುನೇಟ್ ಅಂತ ಹೇಳ್ತೀವಿ ಬ್ಯಾಡ್ ಲಕ್ ಅಂತ ಹೇಳ್ತೀವಿ ಈ ಅನ್ಫಾರ್ಚುನೇಟ್ ಆಗಿ ಗೋಡೌನ್ ಅಲ್ಲಿ ಇಟ್ಟಿರ್ತಕ್ಕಂಥ ಸ್ಟಾಕ್ ಏನಾದ್ರೂ ಫೈರ್ ಆಕ್ಸಿಡೆಂಟ್ ಆಗಿ ಸ್ಟಾಕ್ ಸುಟ್ಟೋಗ್ಬಿಟ್ರೆ ಬಿಸ್ನೆಸ್ ಮ್ಯಾನ್ ರೋಡ್ಗೆ ಬಂದ್ಬಿಡ್ತಾನೆ ಹೌದಾ ಯಾಕೆ ಅಂತ ಹೇಳಿದ್ರೆ ಅವನು ಆ ಸ್ಟಾಕ್ ನ ನಂಬಿಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾನೆ ಈ ಸ್ಟಾಕ್ ನ ಸುಟ್ಟೋದ್ರೆ ಅಥವಾ ಯಾರಾದ್ರೂ ಕಳ್ತನ ಮಾಡಿ ಕಳ್ತನ ಥೆಫ್ಟ್ ಇನ್ಶೂರೆನ್ಸ್ ಬಗ್ಗೆ ಹೇಳ್ತಾ ಇಲ್ಲ ನಾನು ಬರೀ ಫೈರ್ ಇನ್ಶೂರೆನ್ಸ್ ಬಗ್ಗೆ ಫೈರ್ ಆಕ್ಸಿಡೆಂಟ್ ಆದಾಗ ಆ ಲಾಸ್ ಅನ್ನ ಯಾರಿಗೋ ಕೇಳೋದು ಓಕೆನಾ ಈಗ ನಾನೇ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಗೋಡೌನ್ ಅಲ್ಲಿ ಸ್ಟಾಕ್ ಇಟ್ಟಿದ್ದೀನಿ ಒಂದು 10 ಲ್ಯಾಕ್ ರೂಪಾಯಿ ಸ್ಟಾಕ್ ಇಟ್ಟಿದ್ದೆ ಸುಟ್ಟೋಯ್ತು ಏನು ಲಾಸ್ ಆಗಿದೆ ಅಂತ ನಮ್ಮ ಮಾವನ್ ಕೇಳಕ್ಕಾಗುತ್ತಾ ನಮ್ಮ ಅಪ್ಪನ ಕೇಳಕ್ಕಾಗುತ್ತಾ ಯಾರಿಗೂ ಕೇಳಕ್ಕಾಗಲ್ಲ ಹಾಗಾದ್ರೆ ನೀವು ಯಾರಿಗೂ ಕೇಳಕ್ ಆಗದೆ ಇದ್ರು ದೇವ್ರಿಗಂತೂ ಕಾಣಿಸೋದಿಲ್ಲ ಅವ್ರು ಕೇಳೋದು ಅವ್ರು ಕೊಟ್ಟರು ಕೊಡೋದಿಲ್ಲ ಅವ್ರು ಯಾಕೆಂದ್ರೆ ಗಾಡ್ ಈಸ್ ದೇರ್ ಬಟ್ ಫಿಸಿಕಲಿ ಈಸ್ ನಾಟ್ ದೇರ್ ಕರೆಕ್ಟ್ ಹಾಗಾದ್ರೆ ಯಾರು ಕೇಳಬೇಕು ದೇವ್ರ ತರ ಒಂದು ಇನ್ಶೂರೆನ್ಸ್ ಕಂಪನಿ ಅಂತ ಇರುತ್ತೆ ಅವ್ರನ್ನ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಅಂತ ಹೇಳ್ತೀವಿ ಇವ್ರೇನ್ ಮಾಡ್ತಾರೆ ನಿಮಗೆ ಒಂದು ಫೈರ್ ಇನ್ಶೂರೆನ್ಸ್ ಪಾಲಿಸಿಯನ್ನ ಸೇಲ್ ಮಾಡ್ತಾರೆ ಅಂದ್ರೆ ಫೈರ್ ಇನ್ಶೂರೆನ್ಸ್ ಯಾವ ಬಿಸ್ನೆಸ್ ಮ್ಯಾನ್ ಆದ್ರೆ ಫೈರ್ ಇನ್ಶೂರೆನ್ಸ್ ಪಾಲಿಸಿಯನ್ನ ತಗೊಳ್ತಾರೆ ಎಷ್ಟು ವ್ಯಾಲ್ಯೂಗೆ ಗೋಡೌನ್ ಅಲ್ಲಿ ಸ್ಟಾಕ್ ಇಟ್ಟಿದ್ದೀರಾ ಗೋಡೌನ್ ಅಲ್ಲಿ ಸ್ಟಾಕ್ ಅನ್ನ ಎಷ್ಟು ಇಟ್ಟಿದ್ದೀರಾ ಅಷ್ಟು ಸ್ಟಾಕ್ಗೆ ನೀವೇನಾದ್ರೂ ಇನ್ಶೂರೆನ್ಸ್ ಪಾಲಿಸಿ ತಗೊಂಡು ಒಂದಷ್ಟು ಪ್ರೀಮಿಯಂನ ಪ್ರತಿ ವರ್ಷ ಕೊಡ್ತಾ ಇದ್ರೆ ನಿಮ್ಮ ಸ್ಟಾಕ್ಗೆ ಏನಾಗಿರುತ್ತೆ ಸೇಫ್ಟಿ ಇರುತ್ತೆ ಸೆಕ್ಯೂರ್ಡ್ ಇರುತ್ತೆ ಓಕೆನಾ ನೀವು ಇನ್ಶೂರ್ಡ್ ಆಗ್ತೀರಾ ಇಫ್ ಯು ಆರ್ ಇನ್ಶೂರ್ಡ್ ನಿಮ್ ಸ್ಟಾಕ್ ಏನಾದ್ರೂ ಫೈರ್ ಆಕ್ಸಿಡೆಂಟ್ ಅಲ್ಲಿ ಸುಟ್ಟೋಗ್ಬಿಟ್ರೆ ನಿಮ್ಗೆ ಎಷ್ಟು ಲಾಸ್ ಆಗಿದೆ ಅಷ್ಟು ದುಡ್ಡನ್ನ ತಗೊಂಬಂದು ಯಾರು ಕೊಡ್ತಾರೆ ಇನ್ಶೂರೆನ್ಸ್ ಕಂಪನಿ ಕೊಡುತ್ತೆ ನಿಮ್ಮ ಮಾವ ಕೊಡ್ತಾರ ಕೊಡೋದಿಲ್ಲ ನಮ್ಮ ಮಾವ ಕೊಡ್ತಾರ ಕೊಡೋದಿಲ್ಲ ಯಾರು ಕೊಡ್ತಾರೆ ಎಲ್ರಿಗೂ ಮಾವ ಯಾರು ಇನ್ಶೂರೆನ್ಸ್ ಕಂಪನಿಯವ್ರು ಕೊಡ್ತಾರೆ ಅರ್ಥ ಆಗ್ತಿದ್ಯಾ ಈಗ ಕ್ವಶನ್ ಏನಪ್ಪಾ ಅಂದ್ರೆ ಈಗ ಬಿಸ್ನೆಸ್ ಮ್ಯಾನ್ ಗೋಡೌನ್ ಅಲ್ಲಿ ಇಟ್ಟಿದ್ದಾನೆ ಸ್ಟಾಕ್ ಹೌದಾ ಆ ಸ್ಟಾಕ್ ಸುಟ್ಟೋಗ್ಬಿಟ್ಟಿದೆ ಏನ್ ಸಮೇತ ಸುಟ್ಟೋಗಿದೆ ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಇತ್ತು ಆ ಗೋಡೌನ್ ಅಲ್ಲಿ ಸ್ಟಾಕ್ ಎಷ್ಟಿತ್ತು ಎಷ್ಟು ಪರ್ಚೇಸ್ ಮಾಡಿದ್ವಿ ಎಷ್ಟು ಬಂದಿತ್ತು ಎಷ್ಟು ಹೋಗಿತ್ತು ಎಲ್ಲ ಇತ್ತು ಡೀಟೇಲ್ಸ್ ಆ ಬುಕ್ ಸಮೇತ ಸುಟ್ಟೋಗ್ಬಿಟ್ಟಿದೆ ಈಗ ಬಿಸ್ನೆಸ್ ಮ್ಯಾನ್ ಗೆ ಇನ್ಶೂರೆನ್ಸ್ ಕಂಪನಿಗೆ ಇಷ್ಟು ಸುಟ್ಟೋಗಿದೆ ಸ್ಟಾಕ್ ಅಂತ ಹೇಳಬೇಕು ಕರೆಕ್ಟ್ ಅವನಿಗೆ ಅಕೌಂಟ್ಸ್ ರೂಪದಲ್ಲಿ ತೋರಿಸಬೇಕು ನಮಗೆ ಎಷ್ಟು ಸ್ಟಾಕ್ ಸುಟ್ಟೋಗಿದೆ ಅಂತ ಗೊತ್ತಿಲ್ಲ ಹೌದಾ ಅದಕ್ಕೋಸ್ಕರನೆ ನಾವು ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ ಏನಕ್ಕೋಸ್ಕರ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಆ ಫೈರ್ ಆಕ್ಸಿಡೆಂಟ್ ಆಗಿರೋ ಡೇಟ್ ಅಲ್ಲಿ ಇಷ್ಟು ಸ್ಟಾಕ್ ಇತ್ತು ಅಂತ ತೋರಿಸೋದಕ್ಕೋಸ್ಕರ ಏನ್ ಮಾಡೋದಕ್ಕೋಸ್ಕರ ತೋರಿಸೋದಕ್ಕೋಸ್ಕರ ನಾವು ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ ಅದನ್ನೇ ನಾವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತೀವಿ ಸರ್ ಏನೇನ್ ಬರುತ್ತೆ ಸರ್ ಈ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಏನೇನ್ ಬರುತ್ತೆ ನಾನೇ ಹೇಳ್ತೀನಿ ನೀವೇನು ಹೇಳಕ್ಕೋ ಹೋಗ್ಬೇಡಿ ಓಕೆನಾ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಿಮಗೆ ಫಸ್ಟ್ ಓಪನಿಂಗ್ ಸ್ಟಾಕ್ ಬರುತ್ತೆ ಡೆಬಿಟ್ ಸೈಡ್ ಅಲ್ಲಿ ಏನ್ ಬರುತ್ತೆ ಓಪನಿಂಗ್ ಸ್ಟಾಕ್ ಬರುತ್ತೆ ನೆಕ್ಸ್ಟ್ ಪರ್ಚೇಸಸ್ ಬರುತ್ತೆ ಏನ್ ಬರುತ್ತೆ ಪರ್ಚೇಸಸ್ ಅಲ್ಲಿ ಏನಾದ್ರೂ ರಿಟರ್ನ್ಸ್ ಇದ್ರೆ ಪರ್ಚೇಸ್ ರಿಟರ್ನ್ಸ್ ಅದನ್ನ ಮೈನಸ್ ಮಾಡ್ತೀವಿ ನೆಕ್ಸ್ಟ್ ವೇಜಸ್ ಏನಾದ್ರೂ ಕೊಟ್ಟಿದ್ರೆ ವೇಜಸ್ ಬರುತ್ತೆ ಕ್ಯಾರೇಜ್ ಇನ್ವರ್ಟ್ಸ್ ಏನಾದ್ರೂ ಕೊಟ್ಟಿದ್ರೆ ಕ್ಯಾರೇಜ್ ಇನ್ವರ್ಟ್ಸ್ ಬರುತ್ತೆ ಓಕೆನಾ
ಮತ್ತೆ ಇನ್ನೇನ್ ಬರಬಹುದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂತ ಏನಾದ್ರೂ ಕೊಟ್ಟಿದ್ರೆ ಅದು ಬರುತ್ತೆ ಫ್ರೈಟ್ ಚಾರ್ಜಸ್ ಅಂತ ಕೊಟ್ಟಿದ್ರೆ ಅದು ಬರುತ್ತೆ ಕ್ಲಿಯರಾ ಇಷ್ಟು ಡೆಬಿಟ್ ಸೈಡ್ ಅಲ್ಲಿ ಬರ್ತಕ್ಕಂತ ಐಟಂ ಓಕೆನಾ ಕ್ರೆಡಿಟ್ ಸೈಡ್ ಅಲ್ಲಿ ಸೇಲ್ಸ್ ಮಾಡಿರ್ತೀವಿ ಓಕೆನಾ ಎಷ್ಟು ಸೇಲ್ ಮಾಡಿದೀವಿ ಅದು ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಈಗ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಹಾಕೊಳ್ತೀವಿ ಸೇಲ್ಸ್ ಅಲ್ಲಿ ಏನಾದರೂ ರಿಟರ್ನ್ಸ್ ಇದ್ರೆ ಆ ರಿಟರ್ನ್ಸ್ ನ ಮೈನಸ್ ಮಾಡ್ತೀವಿ ಓಕೆನಾ ಕ್ರೆಡಿಟ್ ಸೈಡ್ ಏನಾದರೂ ಟೋಟಲ್ ಜಾಸ್ತಿ ಬಂದ್ರೆ ಓಕೆನಾ ಕ್ರೆಡಿಟ್ ಸೈಡ್ ಅಲ್ಲಿ ಏನಾದರೂ ಟೋಟಲ್ ಜಾಸ್ತಿ ಬಂದ್ರೆ ಡಿಫರೆನ್ಸ್ ಏನ್ ಅಂತ ಹೇಳ್ತೀವಿ ಗ್ರಾಸ್ ಪ್ರಾಫಿಟ್ ಅಂತ ಹೇಳ್ತೀವಿ ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ ಗೊತ್ತಾ ನಾವು ಮಾಡ್ತಾ ಇರೋದು ಎಂತ ಅಕೌಂಟ್ ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ 2017 ಕ್ವೆಶ್ಚನ್ ಪೇಪರ್ ಓಕೆನಾ ಈಗ ಓಪನಿಂಗ್ ಸ್ಟಾಕ್ ನಮಗೆ ಈ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಇದೆ ಅಲ್ವಾ ಫೈರ್ ಆಕ್ಸಿಡೆಂಟ್ ಆಗಿರೋ ಡೇಟ್ ಅಲ್ಲಿ ಎಷ್ಟು ಸ್ಟಾಕ್ ಇತ್ತು ಅಂತ ಗೊತ್ತಿಲ್ಲ ಗೊತ್ತಿದ್ಯಾ ನಿಮ್ಗೆ ಏನಾದ್ರು ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹಾಗಾದ್ರೆ ನಾವು ಎಲ್ಲಾ ಪ್ರಾಬ್ಲಮ್ ಅನ್ನು ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಿದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಬೇಕು ಕರೆಕ್ಟಾ ಈಗ ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ ಸರ್ ಇನ್ಫಾರ್ಮೇಶನ್ ಅಂದ್ರೆ ಓಪನಿಂಗ್ ಸ್ಟಾಕ್ ಈಸಿಯಾಗಿ ಇನ್ಫಾರ್ಮೇಶನ್ ಸಿಗುತ್ತೆ ಹೆಂಗ್ ಹೇಳಿ ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇರುತ್ತಾ ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಏನಾಗುತ್ತೆ ಈ ವರ್ಷ ಓಪನಿಂಗ್ ಸ್ಟಾಕ್ ಆಗುತ್ತೆ ಈ ವರ್ಷ ಎಷ್ಟು ಪರ್ಚೇಸ್ ಮಾಡಿದೀವಿ ಅಂತ ಹೇಳಿದ್ರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಹೋದ್ರೆ ಡೀಟೇಲ್ ಹೇಳ್ತಾನೆ ಈಗ ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಆಫ್ ಜನವರಿ 2018 ಅಲ್ಲಿ ಸ್ಟಾರ್ಟ್ ಮಾಡಿದೀವಿ ಎಂಡ್ ಆಗೋದು ಯಾವತ್ತು 31st ಮಾರ್ಚ್ 2019 ಅಲ್ಲಿ ಆದ್ರೆ 31st ಡಿಸೆಂಬರ್ ಓಕೆನಾ 18 ಅಲ್ಲಿ ಸ್ಟಾಕ್ ಡಿಸ್ಟ್ರಾಯ್ ಆಗಿದೆ ಅಂತ ಇಟ್ಕೊಳ್ಳಿ ನಾವು ಕ್ಲೋಸ್ ಮಾಡ್ಬೇಕಾಗಿರೋದೆ ಓ ಸಾರಿ ಇದು 1-4 ಓಕೆನಾ ಫಸ್ಟ್ ಏಪ್ರಿಲ್ 2018 ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಎಂಡ್ ಆಗೋದು ಯಾವತ್ತಪ್ಪ 31st ಮಾರ್ಚ್ 19 ಅಲ್ಲಿ ಆದ್ರೆ ಡಿಸೆಂಬರ್ 31st ಡಿಸೆಂಬರ್ ಅಲ್ಲಿ ಏನಾಗಿದೆ ಫೈರ್ ಆಕ್ಸಿಡೆಂಟ್ ಆಗೋಗಿದೆ ಈಗ ನಾವು ಮಾಡಬೇಕಾಗಿರೋ ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಈ ಡೇಟ್ ಇಂದ ಈ ಡೇಟ್ ಮಾತ್ರನೇ ಮಾರ್ಚ್ ವರ್ಗೂ ಮಾಡೋ ಹಾಗಿಲ್ಲ ಕಾರಣ ಏನಂದ್ರೆ ಸುಟ್ಟೋಗಿರೋ ದಿನ ಏನಿತ್ತು ಸ್ಟಾಕ್ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಓಪನಿಂಗ್ ಸ್ಟಾಕ್ ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷ ಓಪನಿಂಗ್ ಆಗುತ್ತೆ ಪರ್ಚೇಸಸ್ ಎಲ್ಲ ಎಲ್ಲಿ ಸಿಗುತ್ತೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ರೆ ಡೀಟೇಲ್ ಕೊಡ್ತಾರೆ ಈ ದಿನ ಇಷ್ಟಿಷ್ಟು ಈ ಡೇಟ್ ಇಂದ ಈ ಡೇಟ್ ವರ್ಗೂ ಪರ್ಚೇಸ್ ಮಾಡಿದ್ವಿ ಅಂತ ಸಿಗುತ್ತೆ ಎಷ್ಟು ರಿಟರ್ನ್ ಮಾಡಿದ್ವಿ ಅದು ಗ್ಯಾರಂಟಿ ಇನ್ಫಾರ್ಮೇಶನ್ ಸಿಗುತ್ತೆ ಕರೆಕ್ಟಾ ಇಲ್ಲಿ ಬಂದು ಕೂತ್ಕೊಳ್ಳ ಸಿದ್ದಿಕ್ ನೆಕ್ಸ್ಟ್ ವೇಜಸ್ ವೇಜಸ್ ಆಗಿರೋ ಇನ್ಫಾರ್ಮೇಶನ್ ಕ್ಯಾಶಿಯರ್ ಹತ್ರ ಕೇಳಿದ್ರೆ ಸಾಕು ಕ್ಯಾಶಿಯರ್ ಹೇಳ್ತೇನೆ ಇಷ್ಟಿಷ್ಟು ವೇಜಸ್ ಕೊಟ್ಟಿದ್ವಿ ಇಷ್ಟು ಕ್ಯಾರೇಜ್ ಇನ್ವರ್ಟ್ಸ್ ಅಂದ್ರೆ ಫ್ರೈಟ್ ಚಾರ್ಜಸ್ ಅಂದ್ರೆ ಗೂಡ್ಸ್ ಪರ್ಚೇಸ್ ಮಾಡಿದಾಗ ಹೌದಾ ಸೆಲ್ಲರ್ ಪ್ಲೇಸ್ ಇಂದ ನಮ್ ಪ್ಲೇಸ್ ಬರೋದಕ್ಕೆ ಏನೇನ್ ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಪೆನ್ಸಸ್ ಆಗಿದೆ ಅದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ ಇಷ್ಟು ಹಾಕೋತೀವಿ ಈಗ ಸೇಲ್ಸ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಎಷ್ಟು ಸೇಲ್ಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಈ ಡೇಟ್ ಇಂದ ಈ ಡೇಟ್ ಗೆ ಎಷ್ಟು ಸೇಲ್ ಆಗಿದೆ ಎಷ್ಟು ರಿಟರ್ನ್ಸ್ ಆಗಿದೆ ಇನ್ಫಾರ್ಮೇಶನ್ ಸಿಗುತ್ತೆ ಹಾಗಾದ್ರೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂತ ನಂಬರ್ ಯಾವುದು ಗ್ರಾಸ್ ಪ್ರಾಫಿಟ್ ಗೊತ್ತಿಲ್ಲ ಕ್ಲೋಸಿಂಗ್ ಸ್ಟಾಕ್ ಗೊತ್ತಿಲ್ಲ ಕ್ಲೋಸಿಂಗ್ ಸ್ಟಾಕ್ ಅಂತೂ ಕಂಡಿಡಿಯಕ್ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಆ ಗೋಡೌನ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗೋ ಡೇಟ್ ಅಲ್ಲಿ ಎಷ್ಟು ಸ್ಟಾಕ್ ಇತ್ತು ಅಂತ ಗೊತ್ತಿಲ್ಲ ಬಟ್ ಗ್ರಾಸ್ ಪ್ರಾಫಿಟ್ ಈಸಿಯಾಗಿ ಮಾಡಬಹುದು ಹೆಂಗೆ ಹೆಂಗೆ ಅಂತಂದ್ರೆ ಯೂಶುವಲ್ ಆಗಿ ಪ್ರಾಫಿಟ್ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೇಲ್ಸ್ ಮೇಲೆ ಮಾಡ್ತೀವಿ ಕರೆಕ್ಟಾ ಈಗ ಗ್ರಾಸ್ ಪ್ರಾಫಿಟ್ ಸೇಲ್ಸ್ ಮೇಲೆ ಮಾಡಬೇಕು ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಗೊತ್ತಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಹೋದ ವರ್ಷದ್ದು ಒಂದು ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ ಏನದು ಹೋದ ವರ್ಷದ್ದು ಒಂದು ಟ್ರೇಡಿಂಗ್ ಅಕೌಂಟ್ ಈ ಟ್ರೇಡಿಂಗ್ ಅಕೌಂಟ್ಗೂ ಮೆಮರಾಂಡಮ್ಗೂ ಏನು ಡಿಫರೆನ್ಸ್ ಇಲ್ಲ ಎಲ್ಲಾ ಸೇಮ್ ಓಕೆನಾ ಓಪನಿಂಗ್ ಸ್ಟಾಕ್ ಇರುತ್ತೆ ಪರ್ಚೇಸಸ್ ಇರುತ್ತೆ ವೇಜಸ್ ಕ್ಯಾರೇಜ್ ಇನ್ವರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೇಲ್ಸ್ ಕ್ಲೋಸಿಂಗ್ ಸ್ಟಾಕ್ ಎಲ್ಲ ಇರುತ್ತೆ ಸೊ ಓದ್ ಲಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಗೊತ್ತಿರುತ್ತೆ ಅದಕ್ಕೆ ಏನ್ ಮಾಡ್ತೀವಿ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇರುತ್ತೆ ಹಾಕೊಂಡು ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಈ ಗ್ರಾಸ್ ಪ್ರಾಫಿಟ್ ಸಹಾಯದಿಂದ ನಾವು ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಹಾಕ್ತೀವಿ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಹೆಂಗ್ ಬರುತ್ತೆ ಹೋದ ವರ್ಷ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದಿತ್ತು ಓಕೆನಾ ಹೋದ ವರ್ಷ ಸೇಲ್ಸ್ ಎಷ್ಟಾಗಿತ್ತು ಓಕೆನಾ ಹೋದ ವರ್ಷ ಸೇಲ್ಸ್ ಎಷ್ಟಾಗಿತ್ತು ನಮ್ಗೆ ಪರ್ಸೆಂಟೇಜ್ ಬರುತ್ತೆ ಸೇಮ್ ಪರ್ಸೆಂಟೇಜ್ ಈ ವರ್ಷನು ಪ್ರಾಫಿಟ್ ಬಂದಿದೆ ಅಂತ ಅನ್ಕೊಂಡು ನಾವು ಗ್ರಾಸ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅರ್ಥ ಆಯ್ತಾ ಈಗ ಹೋದ ವರ್ಷ ಪ್ರಾಫಿಟ್ ಎಷ್ಟು ಬಂದಿದೆ ಪರ್ಸೆಂಟೇಜ್ ಅಷ್ಟೇ ಪರ್ಸೆಂಟೇಜ್ ಪ್ರಾಫಿಟ್ ಈ ವರ್ಷನು ಸೇಲ್ಸ್ ಮೇಲೆ ಬಂದಿದೆ ಅಂತ ಹಾಕೊಂಡು ಹಾಕೋತೀವಿ ಆಗ ನಮ್ಗೆ ಡೆಬಿಟ್ ಸೈಡ್ ಬರುತ್ತಾ ಈ ಟೋಟಲ್ ಇಲ್ಲಿ ಹಾಕೊಂಡ್ರೆ ಸೇಲ್ಸ್ ಮೈನಸ್ ಮಾಡಿದ್ರೆ ಎಷ್ಟು ಸ್ಟಾಕ್ ಇತ್ತು ಅಂತ ಗೊತ್ತಾಗುತ್ತೆ ಕರೆಕ್ಟಾ ಇದು ಬೇಸಿಕ್ ಇದಾದ್ಮೇಲಿಂದ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಇದು ಸ್ಟೆಪ್ 1 ಯಾವಾಗ ಇದು
ಸ್ಟೆಪ್ ಒನ್ ಯಾವಾಗ ಮಾಡ್ತೀವಿ ಗೊತ್ತಾ, ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ರೇಷ್ಯೋ ಕೊಟ್ಟಿಲ್ಲ ಅಂತ ಹೇಳುತ್ತೆ. ಯಾವಾಗ ಮಾಡ್ತೀವಿ ಟ್ರೇಡಿಂಗ್ ಅಕೌಂಟ್, ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ ಅಂದ್ರೆ, ಅದ್ ಕೊಟ್ಟಿದ್ರೆ ಡೈರೆಕ್ಟ್ ಯಾವ ಅಕೌಂಟ್ ಮಾಡ್ತೀವಿ? ಕ್ಲಿಯರಾ? ಸಪೋಸ್ ಈ ಪ್ರಾಬ್ಲಮ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ, ಆವಾಗ ನಾನು ಟ್ರೇಡಿಂಗ್ ಅಕೌಂಟ್ ಮಾಡಿ ಓಕೆನಾ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಓಕೆನಾ. ಆಮೇಲಿಂದ ಏನ್ ಮಾಡ್ತೀನಿ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ಇದು ಸ್ಟೆಪ್ ನಂಬರ್ ಟೂ ಓಕೆನಾ. ಸ್ಟೆಪ್ ನಂಬರ್ ತ್ರೀ ನಲ್ಲಿ ಏನ್ ಮಾಡ್ಬೇಕು, ಎಷ್ಟು ಸ್ಟಾಕ್ ಆಕ್ಚುಯಲ್ ಆಗಿ ಸುಟ್ಟೋಗಿದೆ, ಈಗ ಕ್ಲೋಸಿಂಗ್ ಸ್ಟಾಕ್ ಇಷ್ಟಿತ್ತು, ಬೆಂಕಿ ಬಿದ್ದಿದೆ, ಫುಲ್ ಸ್ಟಾಕ್ ಸುಟ್ಟೋಗಿದೆ ಅಂತ ಇಟ್ಕೊಳ್ಳಿ, ಇದೇ ಸ್ಟಾಕ್ ಫುಲ್ ಅಮೌಂಟ್ ಸ್ಟಾಕ್ ಡಿಸ್ಟ್ರಾಯ್ ಆಗಿದೆ ಅಂತ ಬರೀತೀವಿ. ಕೆಲವು ಸಮಯ ಏನ್ ಮಾಡ್ತಾರೆ, ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ, ಬೆಂಕಿ ಬಿದ್ದಿರುತ್ತೆ, ಯಾರೋ ಪಾಪ ನಿಮ್ಮಂತವ್ರು ಒಳ್ಳೆಯವರು ಹೋಗ್ಬಿಟ್ಟು ಅಲ್ಲಿ ಮಣ್ಣು ಎರಚಿ ನೀರ್ ಹಾಕ್ಬಿಟ್ಟು ಆಫ್ ಮಾಡಿರ್ತೀರ, ಅದರಲ್ಲಿ 120% ಅಷ್ಟು ಸ್ಟಾಕ್ ಸೇವ್ ಆಗಿರುತ್ತೆ. ಆ ಸ್ಟಾಕ್ ವಾಟ್ ಎವರ್ ದ ಸ್ಟಾಕ್ ವಿಚ್ ಇಸ್ ಸೇವ್ಡ್ ಫ್ರಮ್ ದ ಫೈರ್ ಈಸ್ ಕಾಲ್ಡ್ ಆಸ್ ಸಾಲ್ವೇಜ್ ಅಂತ ಹೇಳ್ತೀವಿ. ಇದು ಪಾಪ್ಯುಲರ್ ಕ್ವಶನ್ ಫಾರ್ 2 ಮಾರ್ಕ್ಸ್, ದಯವಿಟ್ಟು ಬೇಕಾದ್ರೆ ನೋಟ್ ಮಾಡ್ಕೊಂಡ್ಬಿಡಿ. 2 ಮಾರ್ಕ್ಸ್ ಗೆ ಈ ಕ್ವಶನ್ ಪ್ರತಿ ಕ್ವಶನ್ ಪೇಪರ್ ಅಲ್ಲೂ ಇರುತ್ತೆ. ವಾಟ್ ಈಸ್ ಸಾಲ್ವೇಜ್? ಸಾಲ್ವೇಜ್ ಈಸ್ ದ ವ್ಯಾಲ್ಯೂ ಆಫ್ ಓಕೆ ದಿ ವ್ಯಾಲ್ಯೂ ಆಫ್ ಗೂಡ್ ಸೇವ್ಡ್ ಫ್ರಮ್ ದ ಫೈರ್ ಈಸ್ ಕಾಲ್ಡ್ ಆಸ್ ಸಾಲ್ವೇಜ್. ವ್ಯಾಲ್ಯೂ ಆಫ್ ಗೂಡ್ ಸೇವ್ಡ್ ಫ್ರಮ್ ದ ಫೈರ್ ಆಕ್ಸಿಡೆಂಟ್ ಈಸ್ ಕಾಲ್ಡ್ ಆಸ್ ಸಾಲ್ವೇಜ್. ಈಗ ನಾವು ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ, ಗೂಡ್ಸ್ ಡಿಸ್ಟ್ರಾಯ್ ಎಷ್ಟಾಗಿದೆ ಅಂತ ನೋಡ್ಬೇಕು. ಏನಾಗಿದೆ, ಗೂಡ್ಸ್ ಎಷ್ಟು ಡಿಸ್ಟ್ರಾಯ್ ಆಗಿದೆ. ಆಗ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು ನಮ್ಮ ಹತ್ರ ಆನ್ ದ ಡೇಟ್ ಆಫ್ ಫೈರ್, ಅದರಲ್ಲಿ ಎಷ್ಟು ಸ್ಯಾಲ್ವೇಜ್ ಆಗಿದೆ, ಎಷ್ಟು ಗೂಡ್ಸ್ ಸೇವ್ ಆಗಿದೆ, ಅದನ್ನ ಮೈನಸ್ ಮಾಡಿದ್ರೆ ಬರೋದನ್ನ ಏನಂತ ಕರಿತೀವಿ, ಸ್ಟಾಕ್ ಡಿಸ್ಟ್ರಾಯ್ಡ್ ಅಂತ ಕರಿತೀವಿ. ಕೆಲವೊಮ್ಮೆ ಇದನ್ನೇ ನಾವು ಏನಂತ ಹೇಳ್ತೀವಿ, ಇನ್ಶೂರೆನ್ಸ್ ಕ್ಲೇಮ್ ಅಂತ ನಾವು ಹೇಳ್ತೀವಿ. ಕ್ಲಿಯರಾ? ಎಸ್ ಆರ್ ನೋ? ಈಗ ನಾವು 2017 ಕ್ವಶನ್ ಪೇಪರ್ ನ ತಗೋಣ. ಇಲ್ಲಿ ಬಿಬಿಎಗೆ ಓಕೆನಾ 2017 ಅಲ್ಲಿ ಥರ್ಡ್ ಕ್ವಶನ್ ಇದೆ, ತುಂಬಾ ಸಿಂಪಲ್ ಆಗಿದೆ ಓಕೆನಾ. ಎಲ್ಲರೂ ಕ್ವಶನ್ ನೋಡ್ಕೊತಾ ಇರಬೇಕು. ಚೇತನ್ ರೆಡಿ? ಶಾಲ ರೀಡ್ ದ ಕ್ವಶನ್. ಎ ಫೈರ್ ಅಕರ್ಡ್ ಇನ್ ದ ಪ್ರಿಮೈಸಸ್ ಆಫ್ ಮಿಸ್ಟರ್ ಅರ್ಜುನ್ ಆನ್ 31st March 2016. ಅರುಣ್ ಸ್ಟಾಕ್ ಸ್ಯಾಲ್ವೇಜ್ ವಾಸ್ 500. ಸಿಯ ಸ್ಯಾಲ್ವೇಜ್ ವ್ಯಾಲ್ಯೂ ಕೊಟ್ಟಿದ್ದಾನ, ನಾನು ಬರ್ದು ಬಿಡ್ತಾ ಇದ್ದೀನಿ ಓಕೆನಾ. ಸ್ಯಾಲ್ವೇಜ್ ವ್ಯಾಲ್ಯೂ ಕೊಟ್ಟಿದ್ದಾನೆ 500. ಫ್ರಮ್ ದ ಡೀಟೇಲ್ಸ್ ಗಿವನ್ ಬಿಲೋ ಅಸೆಟ್ ಇನ್ ದ ಕ್ಲೇಮ್ ಟು ಬಿ ಲಾಡ್ಜ್ ಅಂತ ಹೇಳಿದ್ದಾನೆ. ಎಷ್ಟು ಕ್ಲೇಮ್ ಮಾಡಬಹುದು ಇನ್ಶೂರೆನ್ಸ್ ಕಂಪನಿಗೆ. ಸ್ಟಾಕ್ ಆನ್ 1/1/2016. ನೋಡಿ ಇಲ್ಲಿ ನಮ್ಗೆ ಡೇಟ್ 1/1/2016 ಓಪನಿಂಗ್ ಡೇಟ್, ಆದ್ರೆ ಸುಟ್ಟೋಗಿರೋದು ಯಾವತ್ತು, 31st March 2016 ಅಲ್ಲಿ. ಜಸ್ಟ್ 3 ಮಂತ್ಸ್ ಗ್ಯಾಪ್ ಅಲ್ಲಿ ಏನ್ ಸ್ಟಾಕ್ ಡಿಸ್ಟ್ರಾಯ್ ಆಗಿದೆ. ಹಾಗಾದ್ರೆ ವಿ ಆರ್ ಪ್ರಿಪೇರಿಂಗ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫ್ರಮ್ 1/1/16 ಟು March 2016. ಈಗ ಸ್ಟಾಕ್ ಓಪನಿಂಗ್ ಸ್ಟಾಕ್ 25,300 ರುಪೀಸ್ ಇತ್ತು, ಕರೆಕ್ಟಾ? ನೆಕ್ಸ್ಟ್ ಪರ್ಚೇಸಸ್ ಟಿಲ್ ದ ಡೇ 52,400, ರಿಟರ್ನ್ಸ್ ಏನು ಇಲ್ಲ. ಇದೆಯಾ? ಏನು ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ವೇಜಸ್ ಅಪ್ ಟು ದ ಡೇಟ್ ಆಫ್ ಫೈರ್ 61,300. ಕ್ಲಿಯರ್? ಸೇಲ್ಸ್ 1/1/16 ಟು ಟಿಲ್ ದ ಡೇಟ್ ಆಫ್ ಫೈರ್ 1,56,000 ಓಕೆನಾ. ಡ್ಯೂರಿಂಗ್ ದ March 2016 ಗೂಡ್ಸ್ ಕಾಸ್ಟಿಂಗ್ ರುಪೀಸ್ 2,000 ವರ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಎ ಫ್ರೀ ಸ್ಯಾಂಪಲ್ಸ್ ಅಂತ ಹೇಳ್ತಿದ್ದಾರೆ. ನೋಡಿ ನಾನು ಈ ಪರ್ಚೇಸಸ್ ಇದೆ ಅಲ್ವಾ, ಈ 52,400 ನ ಇನ್ನರ್ ಕಾಲಮ್ ಅಲ್ಲಿ ಹಾಕೊಳ್ತೀನಿ. ಏನಾದ್ರೂ ರಿಟರ್ನ್ಸ್ ಇದ್ರೆ ಖಂಡಿತ ರಿಟರ್ನ್ಸ್ ಮಾಡ್ತೀನಿ ಓಕೆನಾ. ಸದ್ಯಕ್ಕೆ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ಈ ಪರ್ಚೇಸ್ ಮಾಡಿರೋ ಗೂಡ್ಸ್ ಅಲ್ಲಿ ನಿಮ್ ಬಿಸ್ನೆಸ್ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿರೋ ಗೂಡ್ಸ್ ಅಲ್ಲಿ ಒಂದ್ ಸ್ವಲ್ಪ ಕಸ್ಟಮರ್ಸ್ ಗೆ ಫ್ರೀಯಾಗಿ ಸ್ಯಾಂಪಲ್ಸ್ ಕೊಟ್ಟಿದ್ದೀರಾ, ಫ್ರೀಯಾಗಿ ಸ್ಯಾಂಪಲ್ಸ್ ಕೊಟ್ಟಿದ್ದೀರಾ. ಸ್ಯಾಂಪಲ್ಸ್ ಯಾವ ಪ್ರೈಸ್ ಅಲ್ಲಿ ಕೊಡ್ತೀವಿ, ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀವ, ನಾವ್ ತಂದಿರೋ ಪ್ರೈಸ್ ಅಲ್ಲಿ ಕೊಡ್ತೀವ, ತಂದಿರೋ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಿರೋ ಪ್ರೈಸ್ ಅಲ್ಲೇ ಕೊಡ್ತೀವಿ. ಅದಕ್ಕೆ ಫ್ರೀ ಸ್ಯಾಂಪಲ್ಸ್ ಓಕೆನಾ. ಎಷ್ಟಿದೆ? 2,000 ರುಪೀಸ್ ಇದೆ ಸರ್. ಈ ಪ್ರಾಬ್ಲಮ್ ಎಲ್ಲ ಈ ತರ ಕೊಟ್ಟೋನೆ. ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಏನಷ್ಟಿಂಗ್ ಗೊತ್ತಾ, 2,000 ರೂಪಾಯಿ ಗೂಡ್ಸ್ ನ ಓಕೆನಾ ಆ ಪ್ರೊಪ್ರೈಟರ್ ಪರ್ಸನಲ್ ಗೆ ಅಂತ ಯೂಸ್ ಮಾಡ್ಕೊಂಡಿದ್ದಾನೆ. ಸಿ ಎನಿ ಗೂಡ್ಸ್ ಆರ್ ಕ್ಯಾಶ್, ಎನಿ ಗೂಡ್ಸ್ ಆರ್ ಕ್ಯಾಶ್ ವಿತ್ ಡ್ರಾನ್ ಬೈ ದ ಪ್ರೊಪ್ರೈಟರ್ ಫಾರ್ ಇಸ್ ಪರ್ಸನಲ್ ಕನ್ಸಂಪ್ಷನ್ ಈಸ್ ಕಾಲ್ಡ್ ಎಸ್ ಡ್ರಾಯಿಂಗ್ಸ್.
ಅವನು ಅಷ್ಟೇ ಅವನು ಯಾವುದಾದ್ರೂ ವಸ್ತು ತಗೊಂಡೋದ್ರೆ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ತಗೊಂಡೋಗಲ್ಲ ಯಾವ ಪ್ರೈಸ್ ಅಲ್ಲಿ ತಗೊಂಡೋಗ್ತಾನೆ ಕಾಸ್ಟ್ ಪ್ರೈಸ್ ಅಲ್ಲಿ ಅದನ್ನು ಬರ್ದಿರ್ತೀನಿ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಬಂದ್ರೆ ಅಡ್ಜಸ್ಟ್ಮೆಂಟ್ ಬಂದ ಎಕ್ಸಾಂಪಲ್ ಮಾಡಬಹುದು ಇದನ್ನ ಡ್ರಾಯಿಂಗ್ಸ್ ಏನು ಇಲ್ಲ ಈ ಪ್ರಾಬ್ಲಮ್ ಅಲ್ಲಿ ಈಗ 52,400 ಅಲ್ಲಿ 2,000 ಹೋದ್ರೆ ಏನೇಸ್ ಬರುತ್ತೆ 50,400 ರೂಪೀಸ್ ಉಳಿಯುತ್ತೆ ಕ್ಲಿಯರ್ ಎಲ್ಲರಿಗೂ ಪಕ್ಕಾನಾ ಓಕೆ ಫೈನ್ ಅಲ್ಲಿಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ದ ಗ್ರಾಸ್ ಪ್ರಾಫಿಟ್ ಈಸ್ 30% ಆನ್ ಕಾಸ್ಟ್ ಅಂತ ಹೇಳ್ತಾ ಇದೆ ನೋಡಿ ಆನ್ ಕಾಸ್ಟ್ ಅಂದ್ರೆ ಏನು ನಿಮಗೆ ಅಸಲು ಎಷ್ಟು ಬಿದ್ದಿರುತ್ತೆ ಅದರ ಮೇಲೆ 30 ರೂಪಾಯಿ ಲಾಭಕ್ಕೆ ಮಾರ್ತಾ ಇದ್ದಾರೆ ನಮಗೆ ಅಸಲು ಎಷ್ಟು ಅಂತ ಗೊತ್ತಾ ಗೊತ್ತಿಲ್ಲ ನಾವು ಎಷ್ಟಕ್ಕೆ ಮಾರ್ತಾ ಇದೀವಿ ಅನ್ನೋದು ಗೊತ್ತಿದೆ ಎಷ್ಟಕ್ಕೆ ಮಾರಿದೀವಿ ಅಂತ ಗೊತ್ತು ಆದ್ರೆ ಆ ಮಾರಿರೋದ್ರಲ್ಲಿ ಲಾಭ 30% ಅಂತ ಗೊತ್ತು ಆದ್ರೆ ಅಸಲು ಎಷ್ಟು ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಅದು ಗೊತ್ತಿಲ್ಲ ಅದು ಗೊತ್ತಾಗಬೇಕು ಅಂದ್ರೆ ಸಿಂಪಲ್ ಲಾಜಿಕ್ ನಿಮಗೆ ಹೇಳ್ಕೊಡ್ತೀನಿ ಲಾಜಿಕ್ ನೋಡಿ 100 ರೂಪಾಯಿ ನಿಮ್ಗೆ ಕಾಸ್ಟ್ ಅಂತ ಅನ್ಕೊಳ್ಳಿ ಸರ್ ಏನಕ್ಕೆ 100 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವನೇನು ಹೇಳ್ತಾನೆ ಗ್ರಾಸ್ ಪ್ರಾಫಿಟ್ ಈಸ್ 30% ಕರೆಕ್ಟ್ 30% ಅಂತ ಅರ್ಥ ಏನು 30/100 ಅಂತ ಅರ್ಥ 30/100 ಅಲ್ಲಿಗೆ ನಿಮ್ಗೆ 100 ರೂಪಾಯಿ ಏನಾಗಿದ್ರೆ ಕಾಸ್ಟ್ ಆಗಿದ್ರೆ ಅದಕ್ಕೆ ಎಷ್ಟು ರೂಪಾಯಿ ಪ್ರಾಫಿಟ್ ಆಡ್ ಮಾಡಿದೀರಾ 30 ರೂಪಾಯಿ ಆಡ್ ಮಾಡಿ ಅಲ್ಲಿಗೆ ಎಷ್ಟಕ್ಕೆ ಮಾರಿರ್ತೀರಾ ಕರೆಕ್ಟ್ ಹಾಗಿದ್ರೆ ನಮ್ಗೆ ಮಾರಿರೋದು ಅಮೌಂಟ್ ಎಷ್ಟಿದೆ 1,56,000 ಕರೆಕ್ಟ್ ಸೊ ಹಾಗಾದ್ರೆ ಈ 1,56,000 ಇದು 130 ರೂಪಾಯಿ ಆದ್ರೆ 30 ರೂಪಾಯಿ ಗ್ರಾಸ್ ಪ್ರಾಫಿಟ್ ಎಷ್ಟ್ ಆಗುತ್ತೆ 36,000 ರೂಪೀಸ್ ಕರೆಕ್ಟ್ ಡಿಜೆ ಓಕೆ ಫೈನ್ ಈಗ ಯಾವ ಸೈಡ್ ಜಾಸ್ತಿ ಬರುತ್ತೆ ನೋಡಿ ಇಲ್ಲಿ ನೋಡಿದ್ರೆ ಅಲ್ಲಿ 1,56,000 ಇದೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ 1,56,000 ಗಿಂತ ಜಾಸ್ತಿ ಇದೆ ಅದಕ್ಕೆ ಟೋಟಲ್ ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ 1,73,000 ಇದೇ ಟೋಟಲ್ ನ ಇಲ್ಲ ಹಾಕಿ ಈ ಟೋಟಲ್ ಅಲ್ಲಿ ಸೇಲ್ಸ್ ನ ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳಿ 17,000 ಬರುತ್ತೆ ಅಲ್ಲಿಗೆ ಸ್ಟಾಕ್ ಫೈರ್ ಆಕ್ಸಿಡೆಂಟ್ ಅಲ್ಲಿ ಆಗೋದಿಲ್ಲ ಟೋಟಲ್ ಸ್ಟಾಕ್ ನಮ್ಮ ಹತ್ರ ಎಷ್ಟಿತ್ತು 17,000 ಇತ್ತು ಕರೆಕ್ಟ್ ಆ 17,000 ಅಲ್ಲಿ ಎಷ್ಟು ಸ್ಟಾಕ್ ಫೈರ್ ಆಕ್ಸಿಡೆಂಟ್ ಇಂದ ಬಚಾವ್ ಆಗಿದೆ 500 ರೂಪೀಸ್ ಹಾಗಾದ್ರೆ ಇನ್ನೆಷ್ಟು ಅಮೌಂಟ್ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡಬಹುದು ಎಷ್ಟು ಮಾಡಬಹುದು ಈ ಪ್ರಾಬ್ಲಮ್ ಅಲ್ಲಿ ಕ್ಲೇಮ್ 16,500 ಅಂತ ಮಾಡಬಹುದು ಇದು 2017 ಕ್ವಶನ್ ಪೇಪರ್ ಫಾರ್ 6 ಮಾರ್ಕ್ಸ್ ಕ್ವಶನ್ ನಂಬರ್ 5 ಕ್ಲಿಯರಾ ಇದು ಬಿಬಿಎ ಇರೋದು ನೋಡಿ ಬಿಬಿಎಗೂ ಆಗುತ್ತೆ ಬಿಕಾಮ್ಗೂ ಆಗುತ್ತೆ ಎಲ್ಲಾ ಕೋರ್ಸಸ್ ಈ ಚಾಪ್ಟರ್ ಅಲ್ಲಿ ಇರೋ ಎಲ್ಲಾ ಕೋರ್ಸಸ್ ಆಗುತ್ತೆ ಈ ಚಾಪ್ಟರ್ ಯಾರಿದೆ ಅವ್ರಿಗೆ ಅರ್ಥ ಆಯ್ತಾ ದಯವಿಟ್ಟು ಬರ್ಕೊಳ್ಳಿ ಏನಾದ್ರು ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇನ್ನೊಂದು ಇದೇ ವರ್ಷದಲ್ಲೇ ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ ಅದನ್ನು ಮಾಡ್ಬೋಣ ಓಕೆನಾ